ನಮಸ್ಕಾರ, ಮಾಯಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಒಂದು ಹೊಸ ರುಚಿ, ನಾವು ಕೂಡ ಇದನ್ನು ಫಸ್ಟ್ ಟೈಮೆ ಟ್ರೈ ಮಾಡಿದ್ದು, ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮನೆಯಲ್ಲಿ ತುಂಬ ದಿಬಿಗುಜ್ಜೆ ಮರದ ಮೇಲೆ ಬಿಟ್ಟಿತ್ತು, ಹಾಗೆ ಇದರದ್ದು ಸಾಂಬಾರು, ಪಲ್ಯ, ಪೂರಿ, ಹಪ್ಪಳ ಎಲ್ಲ ಮಾಡಾಯಿತು. ಸರಿ, ಹಾಗಾದರೆ ಇದರ ಹಲ್ವಾ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡಿ. ಥರ ಚಾಕುವಿನಲ್ಲೂ ಕಟ್ ಮಾಡ್ಕೊಳ್ಬೋದು. ಇದರ ಚಾಕುವಿನಲ್ಲಿ ಸಿಪ್ಪೆನ ತಕ್ಕೊಳ್ಬೋದು. ನೋಡಿ, ಒಂದು ದಿವಿ ಗುಜ್ಜೆನ ಸಿಪ್ಪೆ ತೆಗೆದು ಹೋಲ್ಡ್ ಮಾಡಿ ಕುಕ್ಕರ್ ಪಾತ್ರೆಗೆ ಹಾಕೊಂಡಿದ್ದೀನಿ. ಇವಾಗ ಇದು ಮುಳುಗೋಷ್ಟು ನೀರು ಹಾಕೊಂಡು ಕುಕ್ಕರಲ್ಲಿ ಎರಡು ವಿಸಿಲ್ ತರಿಸ್ಬೇಕು. ದಿವಿಗುಜ್ಜೆ ಅಥವಾ ಬೇರು ಹಲಸಿನ ಹೋಳುಗಳು ಬೆಂದು ರೆಡಿಯಾಗಿದೆ. ಈಗ ಇದರ ನೀರನ್ನ ಬಸಿಯೋಣ. ಎರಡು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹುರ್ಕೋಣ. ಇದನ್ನ ಈ ಪ್ಲೇಟ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಈ ದಿವಿಗುಜ್ಜೆ ಹೋಳುಗಳನ್ನ ಮಿಕ್ಸರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಎರಡು ಬೌಲ್ ರುಬ್ಬಿದ ಹೋಳಿಗೆ ಎರಡು ಬೌಲ್ ಸಕ್ಕರೆನು ಹಾಕ್ಕೊಳ್ಬೇಕು. ಸಕ್ಕರೆ ಫುಲ್ ಕರಗಿಸ್ಬಿಡ್ಬೇಕು. ಚಿಟಿಕೆ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ, ಬುಡ ಬಿಡ ಶುರು ಆಯ್ತು. ಇವಾಗ ಇದಕ್ಕೆ ತುಪ್ಪ ಹಾಕೋಣ. ಎಂಟು ಸ್ಪೂನ್ ತುಪ್ಪ ಹಾಕಿಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಅರ್ಧ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಇದು ಕಲರ್ ಚೇಂಜ್ ಆಯಿತು, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾವು ಇದಕ್ಕೆ ಉಳಿದ ತುಪ್ಪ ಹಾಕೋಣ. ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ತಾ ಬಾಳೆ ಎಲೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನ ಸರಿಯಾಗಿ ತಣಿಯಕ್ ಬಿಡ್ಬೇಕು. ಅಂದಾಜು ಮುಕ್ಕಾಲರಿಂದ ಒಂದು ಗಂಟೆ ತನಕ ಬಿಡ್ಬೇಕು. ಆಮೇಲೆ ಕಟ್ ಮಾಡಕ್ಕೆ ಮಾರ್ಕ್ ಹಾಕೊಳ್ಬೇಕು.
ನೋಡಿ ತಣ್ಣಗೆ ಹಾಕಿ ಒನ್ ಅವರ್ ಆಗಿದೆ, ತಣ್ಣಗಾಗಿದೆ. ಇವಾಗ ಇದನ್ನ ಕಟ್ ಮಾಡೋಣ. ಈ ಥರ ಚಾಕುವಿಗೆ ತುಪ್ಪ ಎರಡು ಕಡೆನೂ ಹಚ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡೋಣ. ಬೇರೆ ಹಲಸು ಅಥವಾ ದಿವಿ ಗುಜ್ಜೆಯಿಂದ ಹಲ್ವಾ ರೆಡಿಯಾಗಿದೆ.